ನಮಸ್ತೆ. ಒಂದೇ ನಿಮಿಷದಲ್ಲಿ ಪಟಾಪಟ್ಟಂಥ ಒಂದು ಪರಿಹಾರವನ್ನು ಹೇಳ್ತೀನಿ, ನೀವು ಕೂಡ ಪಟಾಪಟ್ಟಂಥ ಮಾಡಿಕೊಳ್ಳಿ. ಇವತ್ತಿನ ದಿವಸದಲ್ಲಿ ಮಳೆಗಾಲವಾಗಿರೋದ್ರಿಂದ ಎಲ್ಲ ಕಡೆಯೂ ಕೂಡ ನೆಗಡಿ, ಕೆಮ್ಮು, ಗಂಟಲು ನೋವು ಇದು ಸರ್ವೇ ಸಾಧಾರಣವಾಗಿರ್ತಕ್ಕಂಥದ್ದು. ಇದಕ್ಕೆ ಸುಲಭ ಪರಿಹಾರ ಮನೆಯಲ್ಲೇ ಮಾಡ್ಕೊಳ್ತಕ್ಕಂಥದ್ದು. ಏನು ಬೇಡಪ್ಪ, ಅಡುಗೆ ಮನೆಗೆ ಹೋಗಿ ಒಂದು 4 ಲವಂಗ ತೆಗೆದುಕೊಳ್ಳಿ, 4 ಕಾಳು ಮೆಣಸು ತೆಗೆದುಕೊಳ್ಳಿ, ಜೊತೆಗೆ ಇದ್ದರೆ ಮನೆಯಲ್ಲಿ ಒಣ ಶುಂಠಿಯನ್ನು ಹಾಕ್ಕೊಳ್ಳಿ, ಇರಲಿಲ್ಲ ಅಂದರೆ ಹಸಿ ಶುಂಠಿಯ ರಸವನ್ನು ಮಾಡಿಕೊಳ್ಳಿ. ಈ ಲವಂಗ ಮತ್ತು ಮೆಣಸನ್ನು ನುಣ್ಣಗೆ ಪುಡಿ ಮಾಡಿಕೊಳ್ಳಿ, ಒಣ ಶುಂಠಿ ಆದರೆ ಅದನ್ನು ನುಣ್ಣಗೆ ಪುಡಿ ಮಾಡಿಕೊಳ್ಳಿ, ಮೂರನ್ನು ಕೂಡ ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಳಿ. ಅಕಸ್ಮಾತ್ ಒಣ ಶುಂಠಿ ಇರಲಿಲ್ಲ ಅಂದರೆ ಹಸಿ ಶುಂಠಿಯ ರಸವನ್ನು 1/2 ಚಮಚ ತೆಗೆದುಕೊಳ್ಳಿ. ಇದನ್ನು 1/2 ಚಮಚದಷ್ಟು ಜೇನುತುಪ್ಪದಲ್ಲಿ ಮಿಶ್ರಣ ಮಾಡಿ ನೆಕ್ಕೊಂಡ್ರೆ ಸಾಕು, ನೆಗಡಿ, ಕೆಮ್ಮು, ಗಂಟಲು ನೋವು ಇವೆಲ್ಲವೂ ನಿವಾರಣೆ ಆಗುತ್ತೆ. ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಕೇವಲ 3 ದಿವಸ ಸೇವನೆಯನ್ನು ಮಾಡಿ, ಈಗ ಮಳೆಗಾಲವೂ ಹೌದು, ಹೊರಗಡೆ ವೈರಾಣುಗಳ ತೊಂದರೆಯೂ ಹೌದು, ಯಾವುದಾದರೂ ಇರಲಿ, ಇದು ಬರದೇ ಇರೋದಕ್ಕೆ ಅಥವಾ ಆಗತಾನೇ ಪ್ರಾರಂಭವಾಗಿದ್ದರೆ ಎರಡಕ್ಕೂ ಚಿಕಿತ್ಸೆ ಆಗುತ್ತೆ. ಇಷ್ಟು ಮಾಡ್ಕೊಳ್ಬಹುದಲ್ವಾ? ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೆ ನಮಸ್ತೆ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನು ಲೈಕ್ ಮಾಡಿ, ಫಾಲೋ ಮಾಡಿ.